ನಮಸ್ಕಾರ ಸ್ನೇಹಿತರೆ ಆಶಾ ವಿಶೇಷ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಳಿಗಾಲದಲ್ಲಂತೂ ಕೋಡ್ಬಳೆ ಜೊತೆಗೆ ಚಹಾ ಕುಡಿತಾ ಇದ್ರೆ ಅದ್ರ ಮಜಾನೇ ಬೇರೆ ಇದಕ್ಕೆ ನಾನು ಮೊದಲಿಗೆ ಚಿರೋಟಿ ರವೆ ಅರ್ಧ ಕಪ್ ತಗೊಳ್ಬೇಕಿತ್ತು ನನ್ನ ಹತ್ರ ದಪ್ಪ ರವೆ ಇದ್ದಿದ್ರಿಂದಾಗಿ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಈಗ ನಷ್ಟು ಕೊಬ್ಬರಿ ಹೋಳನ್ನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಪುಡಿಯಾಗಬೇಕು ಕಾಲ್ ಕಪ್ಪು ಹುರುಗಡ್ಲೇನ ಅದೇ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೂರು ಬ್ಯಾಡ್ಗೆ ಮೆಣಸಿನಕಾಯಿ ಎರಡು ಖಾರದ ಮೆಣಸಿನಕಾಯಿ ಒಂದು ಕಡ್ಡಿಯಾಗುವಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದು ಸರಿಯಾಗಿ ರುಬ್ಕೊಳಕಾಗದೇ ಇರೋ ಕಾರಣ ನಾನು ಇದಕ್ಕೆ ಕೊಬ್ಬರಿನ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ತೀರಾ ನುಣ್ಣಗಾಗೋದು ಬೇಡ ತೀರಾ ತರಿತರಿಯಾಗೂ ಇರಬಾರ್ದು ಈಗ ಒಂದು ಕಡಾಯಿಗೆ ನಾನು ಕಾಲು ಕಪ್ ಆಗುವಷ್ಟು ತುಪ್ಪನ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಅದು ಆಗಬೇಕು ಅಷ್ಟರೊಳಗೆ ನಾನಿಲ್ಲಿ ಹಿಟ್ಟುಗಳನ್ನ ಸ್ವಲ್ಪ ಹುರ್ಕೊಳ್ತೀನಿ ಮೊದಲಿಗೆ ನಾನು ಅಕ್ಕಿ ಹಿಟ್ಟನ್ನ ಒಂದು ಕಪ್ ಹಾಕಿ ಹುರ್ಕೊಳ್ತಾ ಇದ್ದೀನಿ ಅದು ಮುಟ್ಟೋದಕ್ಕೆ ಬಿಸಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಅದಕ್ಕೇ ಅರ್ಧ ಕಪ್ ಆಗುವಷ್ಟು ರವೆ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಬಿಸಿ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ಅನ್ನು ಆಫ್ ಮಾಡಿಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೊಂಡ ನಂತರ ಅದನ್ನೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಚಮಚ ಆಗುವಷ್ಟು ಎಳ್ಳು ಕಾಲ್ ಚಮಚ ಆಗುವಷ್ಟು ಓಂಕಾಳು ಉಳ್ದಿರುವ ಕೊಬ್ಬರಿ ಎರಡು ಚಿಟಿಕೆ ಆಗುವಷ್ಟು ಇಂಗು ಇವಿಷ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಕಾದಿರುವ ತುಪ್ಪನ ಹಾಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಇಷ್ಟು ಕಾಯಬೇಕು ಹಾಕಿದ ತಕ್ಷಣ ಅದರಲ್ಲಿ ನೊರೆ ಬರಬೇಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಕೈಯಲ್ಲಿ ಉಂಡೆ ಕಟ್ಟಿ ಒಡೆದಾಗ ಅದು ಉಂಡೆ ಶೇಪ್ನ ತಗೊಂಡು ಪೌಡ್ರ್ ಆಗ್ಬೇಕು ನೋಡಿ ಹೀಗೆ ಇದಕ್ಕೆ ರುಬ್ಬಿರುವ ಮಸಾಲೆನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಜೊತೆಗೆ ಇದನ್ನ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲ್ಸ್ಕೋಬೇಕು ಒಂದೇ ಸರಿ ಜಾಸ್ತಿ ನೀರು ಹಾಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಬೇಕಾದಂಗೆ ನಾವು ಹಾಕೊಂಡು ಕಲ್ಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೋಬೇಕಾಗತ್ತೆ ಇದನ್ನ ಒಂದು ಹದಿನೈದು ನಿಮಿಷಗಳ ಕಾಲ ಬದಿಯಲಿಡೋಣ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಸಣ್ಣ ಸಣ್ಣ ಹಿಟ್ಟನ್ನು ತಗೊಂಡು ನಾವು ಕೋಡ್ಬಳೆ ಶೇಪಲ್ಲಿ ಮಾಡ್ಕೊಳ್ಳೋಣ ನೋಡಿ ಕೈಯಲ್ಲಿ ಈ ರೀತಿ ಟೈಟ್ ಆಗಿ ಹೊಸದು ಕೋಡ್ಬಳೆ ಆಕಾರದಲ್ಲಿ ಶೇಪ್ಗಳನ್ನ ಮಾಡ್ಕೊಳ್ಳೋಣ ಇದೇ ರೀತಿ ಉಳ್ದಿರೋ ಹಿಟ್ಟನ್ನು ಕೂಡ ನಾನು ಕೋಡ್ಬಳೆ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನ ಮಾಡ್ಕೊಂಡಿದ್ದಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಸ್ವಲ್ಪ ಹಿಟ್ ಹಾಕಿ ನೋಡಿದಾಗ ನಿಧಾನವಾಗಿ ಅದು ಮೇಲ್ ಬರಬೇಕು ಆಗ ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಅರ್ಥ ಈಗ ಕೋಡ್ಬಳೆ ಮಾಡಿಟ್ಕೊಂಡಿರುವ ಹಿಟ್ಟನ್ನೆಲ್ಲ ನಾವು ಒಂದೊಂದಾಗಿ ಎಣ್ಣೆಗೆ ಹಾಕೊಳ್ಳೋಣ ಫಸ್ಟಿಗೆ ಹಾಕಿದ ತಕ್ಷಣ ತುಂಬ ನೊರೆ ಬರುತ್ತೆ ಆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ನಾವು ಒಂದು ಫೋರ್ಕ್ನ ಸಹಾಯದಿಂದ ಸ್ವಲ್ಪ ಈ ರೀತಿ ತಿರುವಿ ಹಾಕೊಳ್ಬೇಕು ಆಮೇಲೆ ನಿಧಾನವಾಗಿ ಈ ರೀತಿ ತಿರುಗಿಕೊಳ್ತಾ ಇರೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ನೋಡಿ ಫಸ್ಟ್ ಬ್ಯಾಚ್ ಕೋಡ್ಬಳೆ ತಯಾರಾಯ್ತು ಇದೇ ರೀತಿ ಉಳಿದಿರುವ ಕೋಡ್ಬಳೆಗಳನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತಯಾರಾಗಿದೆ ಗರಿಗರಿಯಾಗಿರುವ ಕೋಡ್ಬಳೆ ಇದು ಎಷ್ಟು ಗರಿಗರಿಯಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದರ ರುಚಿ ಕೂಡ ಅದ್ಭುತವಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರಗಳು